ಸಂರಚನೆ ಆಗುತ್ತೆ, ಹಿರಿಯ ಸಚಿವರನ್ನ ಕೆಲವರನ್ನ ಕೈ ಬಿಡೋ ಸಾಧ್ಯತೆ ಇದೆ ಅನ್ನುವಂತ ಮಾತು. ಯಾವುದೇ ಈ ಬಗ್ಗೆ ಚರ್ಚೆ ಆಗಿಲ್ಲ, ಆ ರೀತಿ ಯಾವುದೇ ಚಿಂತನೆ ಇದುವರೆಗೂ ನಡೆದಿಲ್ಲ. ಮುಂದೆ ಸಂದರ್ಭ ಬಂದಾಗ ನಾನು ನಿಮಗೆ ತಿಳಿಸ್ತೇನೆ. ಈಗ ಯಾವುದೋ ಸದ್ಯಕ್ಕೆ ಆ ಥರ ಚಿಂತನೆ ಕರ್ನಾಟಕದಲ್ಲಿ ನಡೆದಿದೆ. ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕೆ ಇಷ್ಟಪಡೋದಿಲ್ಲ. ನಾವು ನನ್ನ ಕರ್ತವ್ಯ ಮಾಡಿದ್ದೇನೆ, ನನ್ನ ಸಮಾಧಾನ ಇದೆ, ತೃಪ್ತಿ ಇದೆ. ಈಗ ಅವರು ಪರಸ್ಪರ ಏನಂದರೆ ಕಚ್ಚಾಟ ಬಡಿದಾಟಗಳು ಮಾಡೋದು ಅನ್ನೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅಣ್ಣತಮ್ಮದರಂತೆ ತಂದೆ ತಾಯಿ ಒಟ್ಟಾಗಿ ಬದುಕುವಂಥದ್ದನ್ನು ನಾವು ಕಲಿಯಬೇಕಾಗಿದೆ. ಈ ಗೊಂದಲ ನಿರ್ಮಾಣ ಮಾಡೋದನ್ನು ಏನಾದರೂ ನಾವು ನಿಲ್ಲಿಸಬೇಕು. ಆಮೇಲೆ ಒಟ್ಟಾಗಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಮಂಡ್ಯ ಸಹ ರಾಜ್ಯದ ಒಂದು ಭಾಗ, ಅಲ್ಲಿಯ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಒಟ್ಟಾಗಿ ಸೇರಿ ಗಮನವನ್ನು ಕೊಡಬೇಕು ಅಂತೇಳಿ. ಯಾವುದೇ ಈ ಬಗ್ಗೆ ಚರ್ಚೆ ಆಗಿಲ್ಲ, ಆ ರೀತಿ ಯಾವುದೇ ಚಿಂತನೆ ಇದುವರೆಗೂ ನಡೆದಿಲ್ಲ. ಮುಂದೆ ಸಂದರ್ಭ ಬಂದಾಗ ನಾನು ನಿಮಗೆ ತಿಳಿಸ್ತೇನೆ. ಈಗ ಯಾವುದೋ ಸದ್ಯಕ್ಕೆ ಆ ಥರ ಚಿಂತನೆ ಕರ್ನಾಟಕದಲ್ಲಿ ನಡೆದಿದೆ. ಮತ್ತೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕೆ ಇಷ್ಟಪಡೋದಿಲ್ಲ. ನಾವು ನನ್ನ ಕರ್ತವ್ಯ ಮಾಡಿದ್ದೇನೆ, ನನ್ನ ಸಮಾಧಾನ ಇದೆ, ತೃಪ್ತಿ ಇದೆ. ಈಗ ಅವರು ಪರಸ್ಪರ ಏನಂದರೆ ಕಚ್ಚಾಟ ಬಡಿದಾಟಗಳು ಮಾಡೋದು ಅನ್ನೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅಣ್ಣತಮ್ಮದರಂತೆ ತಂದೆ ತಾಯಿ ಒಟ್ಟಾಗಿ ಬದುಕುವಂಥದ್ದನ್ನು ನಾವು ಕಲಿಯಬೇಕಾಗಿದೆ.